ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಭವಾನ್, ಇಲ್ಲಿ ಭ ಮಹಾಪ್ರಾಣ ಹ್ರಸ್ವದಿಂದ ಶ್ಲೋಕ ಶುರುವಾಗ್ತಾ ಇದೆ. ಭವಾನ್ ಅರ್ಧನಕಾರ, ಮುಂದೆ ಭೀಷ್ಮಶ್ಚ, ಭೀ ಮಹಾಪ್ರಾಣ ದೀರ್ಘ, ಅದರ ನಂತರ ಅರ್ಧ ಷಟ್ಕೋನ ದೋಷ ಮತ್ತೆ ಪೂರ್ತಿ ಮ. ಭೀಷ್ಮಶ್ಚ ಕರ್ಣಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ. ಎರಡನೇ ಚರಣದಲ್ಲಿ ಎಲ್ಲವೂ ಹ್ರಸ್ವ ಆಗಿದೆ, ಸೊ ಎಲ್ಲಿಯೂ ನಿಲ್ಬಾರ್ದು. ಕೃಪಶ್ಚ ಸಮಿತಿಂಜಯ. ಮೂರನೇ ಚರಣದಲ್ಲಿ ಆಘಾತಗಳ ಮೇಲೆ ಗಮನ ಕೊಡಬೇಕು. ಅಶ್ವತ್ಥಾಮಾವಿಕರ್ಣಶ್ಚ, ನೋಡಿ ಮತ್ತೊಮ್ಮೆ, ಅಶ್ವತ್ಥಾಮಾವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಸೌಮದತ್ತಿಸ್ ಅರ್ಧ ಸಕಾರ, ತಥೈವ ತಥೈವ ಚ, ಕೊನೆಗೆ ಚ, ಪೂರ್ತಿ ಶ್ಲೋಕ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮಾವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ.